ಅದರಲ್ಲೂ ಬೆಂಗಳೂರು ಮತ್ತು ಸುತ್ತಿತರ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರು ಉಣಿಸ್ತಕ್ಕಂಥ ನಮ್ಮ ಕಾವೇರಿ ಮಾತೆ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಆಜ್ಞೆ ಮಾಡಿದೆ, ಇದನ್ನು ನೀರು ಬಿಡಬೇಕಂತೇಳಿ ಐದು ಸಾವಿರ ಎಕ್ಸ್ಕ್ಲೂಸಿವ್ ಬಿಡಬೇಕು ಎವ್ರಿ ಡೇ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಇವರು. ಸೊ ಈ ಹಿಂದೆ ನಮ್ಮ ಸರ್ಕಾರ ಬಿಟ್ಟಿದೆ, ನೀರಿಲ್ಲದಲ್ಲ ಇದ್ದಾಗಲೂ ಎಲ್ಲ ಬಿಟ್ಟಿದೆ, ಬಟ್ ಈ ನೀರಿಲ್ಲ, ಸದ್ಯದ ಪರಿಸ್ಥಿತಿ ನೀರಿಲ್ಲ, ಕಾವೇರಿ ಒಣಗ್ತಾ ಇದೆ. ಕಾವೇರಿ ಹಿಂದಿನ ಮೂಲಗಳು ಯಾವೇ ಇದ್ದೇವೆ, ಹೇಮಾವತಿ ಆಗಲಿ, ಹೆಗ್ ಆರಂಗಿ ಆಗಲಿ, ಬೇರೆ ಮೂಲಗಳು ಎಲ್ಲ ಜಲಮೂಲಗಳು ಕ್ಷೀಣಿಸ್ತಾ ಇದ್ದಾವೆ. ಮಳೆ ಇಲ್ಲ, ಬರದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು 183 ಕ್ಷೇತ್ರನ ವಿಧಾನಸಭಾ ಕ್ಷೇತ್ರಗಳು ಬರಪೀಡಿತವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಬರಪೀಡಿತ ಸಮೀಕ್ಷೆಗಳು ಕೂಡ ಮಾಡಿದ್ದಾರೆ. ಎಲ್ಲ ಭಾಗದಲ್ಲೂ ನೀರಿಲ್ಲ. ಈ ಥರ ಅನಾವೃಷ್ಟಿ ಆಗಿತ್ತು, ಇದು ಮೊದಲಲ್ಲ, ಈ ಹಿಂದೆ 4-5 ವರ್ಷದಿಂದ ಕೂಡ ಆಗಿತ್ತು. ಬಟ್ ಈ ಕೇಂದ್ರದ ಇದು ನಮ್ಮ ಸುಪ್ರೀಂ ಕೋರ್ಟಿನ ಏನು ದ್ವಿಪೀಠ ಏನು ಆಜ್ಞೆ ಮಾಡಿದ್ದಾರೆ, ಕಾವೇರಿ ನೀರನ್ನ ಬಿಡಬೇಕಂತ ಹೇಳಿ. ಸೊ ಇದು ಮತದಿಂದ ನಡೆದುಕೊಂಡ್ಬಂದಂಥ ಒಂದು ಕೆಟ್ಟ ಪದ್ಧತಿಯನ್ನು ನಾವು ಇವಾಗ ನಡೆಸಲೇಬೇಕಾಗ್ತದೆ. ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಜನತೆ ಕೂಡ ಇದನ್ನು ಈ ಥರ ಒಂದು ಸಂದೇಶವನ್ನು ಹರಿಸ್ಕೊಳ್ಳಾಗದಂಥ ಪರಿಸ್ಥಿತಿ ಇರ್ತದೆ. ಯಾಕೆಂದರೆ ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಕ್ಕೆ ಸತತವಾಗಿ ಪ್ರತಿದಿನ ಕೂಡ ಕುಡಿಯೋಕ್ಕೆ ನೀರು ಬೇಕಾಗ್ತದೆ. ಜೊತೆಗೆ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ಏನು 7-8 ಜಿಲ್ಲೆ ನಾವು ಕಾವೇರಿ ನೀರಿನ ಮೇಲೆ ಅವಲಂಬಿತವಾಗಿದ್ದೀವಿ. ಜೊತೆಗೆ ನಮ್ಮ ರೈತರುಗಳಿಗೆ ಜಮೀನುಗಳಿಗೆ ನೀರು ಬಿಡಬೇಕು, ಕುಡಿಯೋದಕ್ಕೆ ನೀರು ಬಿಡಬೇಕು, ಕೈಗಾರಿಕೆಗಳಿಗೆ ನೀರು ಬಿಡಬೇಕು, ಎಲ್ಲ ಬಿಟ್ಟರು ನಮಗೆ ಉಳಿತಾರ. ಈಗ ಕಾವೇರಿನಲ್ಲಿ ನೀರಿಲ್ಲ, ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರಿಲ್ಲ, ಅದು ಗೊತ್ತಿದೆ, ಮನಗಂಡಿದ್ದಾರೆ. ಒಟ್ಟಿಗೆ ಕುಡಿಲಿಕ್ಕೆ ನೀರಿನ ಅವಶ್ಯಕತೆ ಇದ್ದೇ ಇದೆ. ಇನ್ನು 2-3 ದಿನ ಕಳೆದ್ರೆ ನಾವು ತಮಿಳ್ನಾಡಿಗೆ ಅವ್ರು ಹೇಳಿದಂಥ ಆಜ್ಞೆಯಂತೆ ನಾವು ನೀರು ಬಿಟ್ಟರೆ ನಮ್ಮ ಬೆಂಗಳೂರಿಗೆ ಜನರಿಗೆ ಕುಡಿಲಿಕ್ಕೆ ನೀರು ಬರೋದಿಲ್ಲ, ನೀರಿಲ್ಲ, ಮನೇಲಿ ಕುಡಿಲಿಕ್ಕೆ ನೀರು ಬರೋದಿಲ್ಲ, ಎಲ್ಲ ಜಲಮೂಲಗಳೆಲ್ಲ ಹೋಗಿದೆ. ಇಲ್ಲಿ ಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿಯವರು ಈ ಕಾವೇರಿ ವಿಷಯದಲ್ಲಿ ಅವರು ಮಧ್ಯವಯಸ್ಕ ವಹಿಸಿ ತಮಿಳ್ನಾಡು ಮತ್ತು ಕರ್ನಾಟಕದ ಪ್ರತಿನಿಧಿಗಳನ್ನ ಕರೆಸ್ಕೊಂಡು ಒಂದು ಹೆಚ್ಚು ಒಂದು ಏನು ಬಹಳ ಬೃಹತ್ ಒಂದು ಗಂಭೀರ ಮಾನ್ಯ ಪ್ರಧಾನಮಂತ್ರಿಗಳು ಎರಡು ರಾಜ್ಯದ ಪ್ರತಿನಿಧಿಗಳನ್ನ ಕರೆಸ್ಕೊಂಡು ಜೊತೆಗೆ ಕರ್ನಾಟಕದ ನಮ್ಮಲ್ಲಿ ಏನಿದ್ದಾರೆ ಇವರು 24 ಜನ MPಗಳು ಏನು ಮಾಡ್ತಾ ಇದ್ದಾರೆ ಇವ್ರನ್ನ ಕರೆಸ್ಕೊಂಡು ನಮ್ಮ ಕರ್ನಾಟಕದ ಪ್ರತಿನಿಧಿಗಳು ಹೋಗಿರ್ತಕ್ಕಂಥ ಈ MPಗಳು ಈ ಸಂಸತ್ ಸದಸ್ಯರು ಈಗ ನಮ್ಮ ಕಾವೇರಿ ಹೋರಾಟದಲ್ಲಿ ಅವರು ನಮಗೆ ಸಹಾಯಕ್ಕೆ ಬರಲಿಲ್ಲ ಅಂದರೆ ಅವ್ರಿಗೆ ಯಾವುದಕ್ಕೂ ಬರಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರ ಋಣ ತೀರಿಸಬೇಕಾಗಿದೆ ಆ MPಗಳು. ಅವರು ಕೂಡ ಮಾನ್ಯ ಪ್ರಧಾನಮಂತ್ರಿಗಳನ್ನು ಒಪ್ಪಿಸಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ತಮಿಳುನಾಡು ಮತ್ತು ಕರ್ನಾಟಕದ ಪ್ರತಿನಿಧಿಗಳನ್ನು ಕರೆಸ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ಈ ನಿಟ್ಟಿನಲ್ಲಿ ಕೇಳ್ಕೊತಾ ಇದ್ದೀವಿ. ಕಾವೇರಿ ನಮ್ಮ ಹಕ್ಕು. ನಮಸ್ಕಾರ. ಕಾವೇರಿ ಹೋರಾಟ ಇವತ್ತಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಕಾವೇರಿ ಹೋರಾಟ ನಡ್ಕೊಂಡೇ ಬರ್ತಾ ಇದೆ. ನಾವು ಕೂಡ ಎಲ್ಲ ಕಾವೇರಿ ಹೋರಾಟಗಳನ್ನು ಭಾಗಿಯಾಗಿದ್ದೇವೆ. ಅದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಒಂದು ಹಂತಕ್ಕೆ ಹೇಳಬೇಕಂತಂದ್ರೆ ಇವತ್ತು ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂಥರ ಮಲತಾಯಿ ಧೋರಣೆ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಇಂತಿನ ಕೇಂದ್ರದಲ್ಲಿ BJP ಇರೋದ್ರಿಂದ ನಮಗೆ ಕಾವೇರಿ ನೀರು ಹಂಚಿಕೆಯಲ್ಲಿ ಭೇದಭಾವ ಮಾಡಿದ್ರೆ ಜನಗಳಿಗೆ ತಿಳಿಬಿಡ್ಬೋದು ಅನ್ನೋ ಥರದ್ದು ಅವ್ರ ಮನಸ್ಸಲ್ಲಿ ಇರಬಹುದು. ಆದರೆ ಕಾವೇರಿ ಪ್ರತಿ ವರ್ಷ ಯಾವ ಥರ ಇವರು ಮಾತುಕತೆ ಮಾಡಿ ಹಂಚ್ಕೊಂಡು ಹೋಗ್ತಾರೆ ಆ ಥರ ಹಂಚ್ಕೊಂಡು ಹೋಗಬೇಕು. ನೀರು ಇದ್ದಿದ್ದರೆ ಸಾಕಷ್ಟು ಮಳೆಗಾಲದಲ್ಲಿ ಒಳಹರಿವು ಜಾಸ್ತಿ ಇದ್ದಿದ್ದರೆ ಯಾರು ಈ ಥರ ತೊಂದರೆ ಆಗ್ತಾ ಇರಲಿಲ್ಲ, ಅದ್ರ ಪಾಡ ಅದು ನೀರು ಬಿಡ್ತಾಯಿದ್ರು. ಬಟ್ ಇವತ್ತು ಮಳೆ ಕಡಿಮೆ ಆಗಿರೋದ್ರಿಂದ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಾಗೂ ಕೇಂದ್ರದಲ್ಲಿ ನಿಯೋಗ ಮಾಡಿರ್ತಕ್ಕಂಥ ಒಂದು ಮಂಡಳಿ ಏನಿದೆ ಎಲ್ಲ ಕುತ್ಕೊಂಡು ಬಗೆಹರಿಸ್ಕೊಂಡು ಯಾರಿಗೂ ಅನ್ಯಾಯ ಆಗದೇ ರೀತಿಗೆ ನೀರು ಹಂಚಿಕೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಜೊತೆಗೆ ಇದ್ರ ಜೊತೆ ಏನಂತಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಜನ ಏನು ಸಂಸದರಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಬಟ್ ಇವತ್ತು ಆ ಕೆಲಸ ನಡೀತಾ ಇಲ್ಲ. ಏನಕ್ಕೆಂದರೆ 25 ಜನ BJP ಸಂಸದರಿದ್ದಾರೆ, ಜೊತೆಗೆ ಸುಮಾರು ಸೇರಿಸ್ಕೊಂಡು ಕೂಡ 26 ಆಗ್ತಾರೆ. ಇವತ್ತಿನ ಪರಿಸ್ಥಿತಿ ಸದ್ಯದ 2023 ಸಾಲಿನ ಪರಿಸ್ಥಿತಿ ತಗೊಂಡ್ರೆ JDSO ಕೂಡ ಈಗ BJPಗೆ ಸಂಬಂಧ ಈಗ ಮಿಲನ ಆಗ್ತಾ ಇರೋದ್ರಿಂದ ಅವರು ಕೂಡ ಒಟ್ಟು 27 ಜನ ಸಂಸದರು ಒಗ್ಗಟ್ಟಾಗಿ ನಮ್ಮ ಇದರಲ್ಲಿ ಯಾವುದೇ ರೀತಿ ಪಕ್ಷಭೇದ ಮಾಡ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಕರ್ನಾಟಕ ಜನತೆಗಳನ್ನ ತಲೆದಿಕ್ಕೊಂಡು ನೀರು ಹಂಚಿಕೆಯಲ್ಲಿ ನಮ್ಮೊಂದು ಒಳ್ಳೆ ಗುಡ್ ರಿಸಲ್ಟ್ ಕೊಡಬೇಕು. ಯಾರಿಗೆ ಅನ್ಯಾಯ ಆಗ್ದಂಗೆ ಯಾವುದು ಕೂಡ ಎಲ್ಲೂ ಗಲಭೆ ಆಗ್ದಂಗೆ ನೋಡಿಕೊಂಡು ಒಂದು ತೀರ್ಮಾನ ಮಾಡಬೇಕು ಅಂತ ನಾವು ಕೇಳ್ಕೊತಾ